ಕೈನ ಯಾವತ್ತೂ ಬಿಡೋದಿಲ್ಲ ಕೈನ ಯಾವತ್ತೂ ಬಿಡೋದಿಲ್ಲ ತಾನೆ ಯಾವತ್ತೂ ಬಿಡೋದು ಈ ದೇವಸ್ಥಾನ ನಂಗೆ ಗೊತ್ತು ಇದೇನಾದ ಇಲ್ಲೇ ಇದೇ ಮೆಟ್ಲು ಮೇಲೆ ನಾ ಕೂತಿದ್ದೆ ಸಂಜು ಈ ಜಾಗದ ಬಗ್ಗೆ ಇಂಚಿಂಚು ನಂಗೆ ಗೊತ್ತು ರೀ ಮೇಡಮ್ ಏನ್ರಿ ಆಯ್ತು ನಿಮ್ಗೆ ಇದಕ್ಕಿದ್ದಾಗೆ ನಾ ಬಂದಿದ್ದು ಈ ದೇವಸ್ಥಾನ ಅಲ್ಲ ಅದೇ ಬೇರೆ ಈ ದೇವಸ್ಥಾನ ನನ್ನ ಆದಿತ್ಯನ ಭೇಟಿ ಮಾಡೋ ಜಾಗ ಆಗಿತ್ತು ಇಲ್ಲೇ ಇದೇ ಮೆಟ್ಲು ಮೇಲೆ ನಾವಿಬ್ರು ಕೂತ್ಕೊಳ್ತಾ ಇದ್ವಿ ನಂಬಿಕೆ ಬರ್ತಿಲ್ವಾ ನಿಮಗೆ ಈ ದೇವಸ್ಥಾನಕ್ಕೆ ಇನ್ನೊಂದು ದಾರಿ ಇದೆ ಬೇಕಾದ್ರೆ ಚೆಕ್ ಮಾಡ್ತೀಯಾ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಈ ದೇವಸ್ಥಾನ ಮೇಲ್ಗಡೆ ನಾಲ್ಕು ಬಸವ ಇದೆ ಒಳಗಡೆ ಶಿವ ಇದ್ದಾನೆ ಇಲ್ಲಿರೋ ಪೂಜಾರಿಗೆ ಆದಿತ್ಯ ಅಂದರೆ ಪ್ರಾಣ ಈ ದೇವಸ್ಥಾನ ಪಕ್ಕದಲ್ಲಿ ಪುಷ್ಕರಣಿ ಇದೆ 70 ಅಡಿ ಆಳದ್ದು ನನ್ನ ನಂಬಿ ಸಂಜು ಈ ಜಾಗ ನಂಗೆ ಗೊತ್ತು ಗೂಗ್ಲಿ ಉಗ್ಲಿ ಉಷ್ ಗೂಗ್ಲಿ ಉಗ್ಲಿ ಉಷ್ ಏನು ಮಾಡ್ತಿದ್ದೀರಿ ಗೂಗ್ಲಿ ಉಗ್ಲಿ ಉಷ್ ಈ ಜಾಗದ ಬಗ್ಗೆ ನಂಗೆ ಇನ್ನೂ ಡೀಟೇಲ್ಸ್ ಗೊತ್ತು ಗೂಗ್ಲಿ ಗೂಗ್ಲಿ ಉಷ್ 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 ಗೂಗ್ಲಿ ಗೂಗ್ಲಿ ಉಷ್ ಛಿ ಏನಿದ್ ನಿಮ್ಮದು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನಿಮಗೆ ಭೂತ ಮೆಟ್ಕೊಂಡಿದೆ ಭೂತನ ಹ್ಞೂ ಗೂಗಲ್ ಭೂತ ಅಂತ ಅದ್ರ ಹೆಸರು ಅದು ಹೆಣ್ಣು ಭೂತ ಗೂಗ್ಲಿ ಅಮ್ಮ ಅಂತ ಕರೀತಾರದನ್ನ ಅದು ಮೆಟ್ಕೊಂಡ್ರೆ ಹಿಂಗೆ ಆಗೋದು ಗೂಗ್ಲಿ ಅಮ್ಮ ಬಿಟ್ಟೋಗು ನಮ್ಮ ವಸುಂಧರನ ಬಿಟ್ಟೋಗು ಗೂಗ್ಲಿ ಉಗ್ಲಿ ಉಷ್ ಗೂಗ್ಲಿ ಉಗ್ಲಿ ಉಷ್ ಶಟ್ ಅಪ್ ಭೂತ ಅಂತೆ ಭೂತ ಇದೇನ್ ಸೀರಿಯಲ್ ಕಿಟ್ಟೋಯ್ತಾ ಮತ್ತಿನನ್ರಿ ಟೈಮ್ ಸಿಕ್ಕದಾಗೆಲ್ಲ ಗೂಗಲ್ ಜಾಲಾಡ್ತಿರ್ತಿರಲ್ಲ ಅದ್ರಲ್ಲಿ ಯಾವ್ದೋ ಟೆಂಪಲ್ ಡೀಟೇಲ್ಸ್ ಓದ್ಕೊಂಡ್ಬಿಟ್ಟು ನನಗೆ ಪುಂಕ್ತಿದ್ದೀರಾ ಬನ್ರಿ ಸುಮ್ಮನೆ ಸಂಜು ನಾನು ಹೇಳ್ತಿರೋ ಸುಳ್ಳಲ್ಲ ಈ ದೇವಸ್ಥಾನಕ್ಕೂ ನನ್ನ ಆದಿತ್ಯನಿಗೂ ಒಂದು ಸಂಬಂಧ ಉಂಟು ನನಗೂ ಈ ದೇವಸ್ಥಾನಕ್ಕೂ ಒಂದು ಸಂಬಂಧ ಉಂಟು ನಿಮಗೆ ಇದು ಅರ್ಥ ಆಗಲ್ಲ ಅರ್ಥ ಆಗೋದು ಬೇಡ ಸುಮ್ಮನೆ ಬನ್ನಿರಿ ಆಮೇಲೆ ಲೆಕ್ಕಾಚಾರ ಮಾಡೋಣ ನಿಮಗೆ ಗೊತ್ತಾಗಲ್ಲ ಸಂಜು ಸತ್ಯ ಗೊತ್ತಾದ ದಿನ ನನ್ನ ಮಾತೆಲ್ಲ ನಿಜ ಅಂತ ಅರ್ಥ ಆದ ದಿನ ಶಾಕ್ ಆಗಿ ಹೋಗ್ತೀಯ ಅಂತಿಂತ ಶಾಕ್ ಅಲ್ಲ ಅದರಿಂದ ಆಚೆ ಬರೋಕ್ಕೆ ನಿಂಗೆ ಇನ್ನೊಂದು ಜನ್ಮ ಬೇಕಾಗುತ್ತೆ ನೆನ್ಪಿಟ್ಕೋ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೆಯಲ್ಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವರು ನನಗೆ ಹೇಳೇ ಇಲ್ಲ. ಅವರ ಅಟ್ಟಿನಿ ವಾಸ ಆಗಿದ್ರೆ ತಾನೆ ಹೇಳಕ. ಅಟ್ಟಿನಿ ವಾಸ ಆಗಿರೋರನ್ನ ಯಾನು ಮಾಡಲ್ಲ. ಆದ್ರೆ ಅಟ್ಟಿ ತಕಳಕ್ ಬಂದವರನ್ನ ಅದು ಸುಮ್ಮನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.